ಸ್ನೇಹಿತರೆ, ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ವೃತ್ತಿಯಲ್ಲಿ ವೈದ್ಯ, ಪ್ರವೃತ್ತಿಯಲ್ಲಿ ತರಬೇತುದಾರ. ಕಳೆದ 38 ವರ್ಷದಿಂದ ದೇಶ ವಿದೇಶಗಳಲ್ಲಿ ಕಾರ್ಯಾಗಾರಗಳನ್ನು ನಡೆಸ್ತಾ ಬರ್ತಾ ಇದ್ದೇನೆ. ಹಲವಾರು ವರ್ಷಗಳಿಂದ ನಮ್ಮ ಕನ್ನಡಿಗರದೊಂದು ವಿನಂತಿ ಇತ್ತು. ಏನು ಅಂತಂದರೆ, ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕನ್ನಡದಲ್ಲಿ, ಅಚ್ಚ ಕನ್ನಡದಲ್ಲಿ ಒಂದು ಕಾರ್ಯಕ್ರಮ ಮಾಡಿ ಅನುಕೂಲ ಆಗುತ್ತೆ. ಈ ವಿಡಿಯೋ ಇದೆಯಲ್ಲ, ಇದು ಮಾಡಿರೋದು ಯಾರಿಗೆ ಅಂತಂದರೆ, ಸ್ಟಾಕ್ ಮಾರ್ಕೆಟ್ ಬಗ್ಗೆ ಏನೂ ಮಾಹಿತಿ ಇಲ್ಲದಿದ್ದವರಿಗೆ, ಏನೂ ನಾಲೆಡ್ಜ್ ಇಲ್ಲದಿದ್ದವರಿಗೆ ಬೇಸಿಕ್ಸ್ ಆಫ್ ಸ್ಟಾಕ್ ಮಾರ್ಕೆಟನ್ನು ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ. ಮಧ್ಯ ಮಧ್ಯ ಸ್ಲೈಡ್ಗಳನ್ನು ಹಾಕ್ತಾ ಇದ್ದೀನಿ, ನಿಮ್ಗೆ ಅನುಕೂಲ ಆಗಲಿ ಅಂತೇಳಿ, ಅರ್ಥ ಆಗಲಿ ಅಂತೇಳಿ, ಗೊತ್ತಾಗಲಿ ಅಂತೇಳಿ. ಬಹಳ ಜನ ಈಗಾಗಲೇ ಸ್ಟಾಕ್ ಮಾರ್ಕೆಟಲ್ಲಿ ಹಣವನ್ನು ಹೂಡಿರ್ಬೋದು, ಅದರ ಬಗ್ಗೆ ಏನೂ ತಿಳಿದಿರಲಿಕ್ಕಿಲ್ಲ, ಅವ್ರಿಗೂ ಕೂಡ ಅನುಕೂಲ ಆಗುತ್ತೆ. ಬಹಳ ಜನದೊಂದು ಪ್ರಶ್ನೆ, ಸ್ಟಾಕ್ ಮಾರ್ಕೆಟು ಮೇಲಕ್ಕೆ ಯಾಕೆ ಹೋಗುತ್ತೆ, ಕೆಳಕ್ಕೆ ಯಾಕೆ ಬರುತ್ತೆ, ಆಮೇಲೆ ಲಾಸ್ ಯಾಕಾಗುತ್ತೆ, ಪ್ರಾಫಿಟ್ ಹೇಗಾಗುತ್ತೆ, ಬುಲ್ ಮಾರ್ಕೆಟ್ ಅಂದ್ರೇನು, ಬೇರ್ ಮಾರ್ಕೆಟ್ ಅಂದ್ರೇನು, ಅದನ್ನು ಈ ಮುಂದಿನ ಕಾರ್ಯಕ್ರಮದಲ್ಲಿ ನಾನು ವಿವರಣೆ ಕೊಡ್ತಾ ಇದ್ದೀನಿ. ಸ್ಟಾಕ್ ಮಾರ್ಕೆಟು ಅಂತ ಹೇಳಿದ ತಕ್ಷಣ ಜನ ಏನು ಹೇಳ್ತಾರೆ ಅಂತಂದರೆ, ಸಾರ್ ಸ್ಟಾಕ್ ಮಾರ್ಕೆಟಲ್ಲಿ ಲಾಸ್ ಆಗುತ್ತೆ, ತುಂಬ ರಿಸ್ಕ್ ಇದೆ, ಇದು ಶ್ರೀಮಂತರಿಗೆ ಮಾತ್ರ, ಸ್ಟಾಕ್ ಮಾರ್ಕೆಟಲ್ಲಿ ಹಣ ಹಾಕಬೇಕಾದ್ರೆ ತುಂಬ ಕನ್ಫ್ಯೂಷನ್ ಆಗೋಗುತ್ತೆ, ಹಣ ಹಾಕೋದು ಕಷ್ಟ, ಆಮೇಲೆ ಒಂಥರ ರೇಸ್ ಕೋರ್ಸ್ ಥರ, ಜೂಜಾಟ ಥರ ಕಾಣಿಸುತ್ತೆ ಸರ್. ಸ್ಟಾಕ್ ಮಾರ್ಕೆಟನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸ್ಟಾಕ್ ಮಾರ್ಕೆಟಲ್ಲಿ ಎರಡು ವಿಧ, ಒಂದು ಪ್ರೈಮರಿ ಮಾರ್ಕೆಟು, ಮತ್ತೊಂದು ಸೆಕೆಂಡ್ರಿ ಮಾರ್ಕೆಟು. ಉದಾಹರಣೆಗೆ, ಒಂದು ಹೊಸ ಕಂಪನಿ ಅಸ್ತಿತ್ವಕ್ಕೆ ಬರ್ತಾ ಇದೆ ಅಂತ ಊಹಿಸಿಕೊಳ್ಳೋಣ. ಆಮೇಲೆ ಆ ಕಂಪನಿ ಹೆಸರು ABC ಫಿನಾಯಿಲ್ ಲಿಮಿಟೆಡ್ ಅಂತ ಇಟ್ಕೊಳ್ಳೋಣ. ಆ ABC ಫಿನಾಯಿಲ್ ಕಂಪನಿಯವರು ಬ್ಯಾಂಕಿನಿಂದ ಹಣವನ್ನು ಪಡೆದು ತಮ್ಮ ಕಂಪನಿಯನ್ನು ಪ್ರಾರಂಭ ಮಾಡ್ಬೋದು. ಆದರೆ ಹಾಗೆ ಬೇಡ ಅಂತಂದರೆ, ತಮ್ಮ ಷೇರುಗಳನ್ನು ಜನರಿಗೆ ಹಂಚಿ ಜನರಿಂದ ಹಣವನ್ನು ಸಂಗ್ರಹಿಸಿ ತಮ್ಮ ಕಂಪನಿಯನ್ನು ಸ್ಟಾರ್ಟ್ ಮಾಡ್ಬೋದು. ಉದಾಹರಣೆಗೆ, ABC ಕಂಪನಿಯವರು IPO ತಗೊಂಡು ಬಂದರು ಅಂತ ತಿಳ್ಕೊಳ್ಳಿ. IPO ಅಂತಂದರೆ ಇನಿಷಿಯಲ್ ಪಬ್ಲಿಕ್ ಆಫರ್, ಕನ್ನಡದಲ್ಲಿ ಹೇಳಬೇಕು ಅಂತಂದರೆ ಪ್ರಾಥಮಿಕ ಷೇರುಗಳು. ನೀವೇನು ಮಾಡ್ತೀರಿ, ಮೊದಲು ABC ಕಂಪನಿಯ ಷೇರುಗಳಿಗೆ ಅಪ್ಲಿಕೇಶನ್ ಹಾಕ್ತೀರಿ. ಉದಾಹರಣೆಗೆ, ಆ ಕಂಪನಿಯವರಿಗೆ ಏನಾದರೂ 1 ಕೋಟಿ ಹಣದ ಅಗತ್ಯತೆ ಇದೆ ಅಂತಾದರೆ ಅವ್ರು ಏನು ಮಾಡ್ಬೋದು ಅಂತಂದರೆ, 10 ಲಕ್ಷ ಷೇರುಗಳನ್ನು 10 ರೂಪಾಯಿಯಂತೆ ಮಾರುಕಟ್ಟೆಯಲ್ಲಿ ಅದನ್ನು ಇಳಿಸಬಹುದು. ಉದಾಹರಣೆಗೆ, ನೀವು 100 ಷೇರುಗಳನ್ನು 10 ರೂಪಾಯಿಗೆ 1,000 ರೂಪಾಯಿ ಕೊಟ್ಟು ಖರೀದಿ ಮಾಡಿದ್ರಿ ಅಂತ ಇಟ್ಕೊಳ್ಳೋಣ. ಇವಾಗ ಏನಾಗುತ್ತೆ, ನಿಮ್ಮ ಷೇರು ಆ ಕಂಪನಿ ಪ್ರಾಫಿಟ್ ಮಾಡ್ತಾ ಇದ್ದ ಹಾಗೆ ನಿಮ್ಮ ಷೇರಿನ ಬೆಲೆ ಜಾಸ್ತಿ ಆಗ್ತಾ ಹೋಗುತ್ತೆ. ಉದಾಹರಣೆಗೆ, 2 ವರ್ಷದ ಮೇಲೆ ನಿಮ್ಮ 10 ರೂಪಾಯಿ ಇರುವಂಥ ಷೇರು 16 ರೂಪಾಯಿ ಆಗಿದೆ ಅಂತ ಇಟ್ಕೊಳ್ಳೋಣ. ಈಗ ನಿಮ್ಮ ಹತ್ರ ಇರುವಂಥ 100 ಷೇರುಗಳಿಗೆ 16 ರೂಪಾಯಿಗೆ 1,600 ರೂಪಾಯಿ ಮಾರಿದರೆ ನಿಮಗೆ ಸಿಗುತ್ತೆ, ಇನ್ವೆಸ್ಟ್ ಮಾಡಿದ್ದು ನೀವು ಹಾಕಿದಂಥ ಹಣ 1,000 ರೂಪಾಯಿ, ಬರ್ತಾ ಇರೋದು 1,600. 2 ವರ್ಷದಲ್ಲಿ ಸರಳ ಬಡ್ಡಿಲಿ ತೊಗೊಂಡ್ರೆ ವರ್ಷಕ್ಕೆ ಅಪ್ರಾಕ್ಸಿಮೇಟು 30% ಲಾಭ ಬಂದ ಹಾಗಾಯಿತು. ಇದನ್ನೇ ಬೇರೆ ಜನರು ಕೂಡ ಷೇರು ಮಾರುಕಟ್ಟೆಯಲ್ಲಿ ಮಾಡ್ತಾ ಇದ್ದಾರೆ. ನೀವು ಮತ್ತೊಂದು ಪ್ರಶ್ನೆ ಕೇಳಬಹುದು, ನಿಮ್ಮ ಷೇರನ್ನು ಖರೀದಿ ಮಾಡುವವರು ಯಾರು? ABC ಫಿನಾಯಿಲ್ ಕಂಪನಿಯವರು ನಿಮ್ಮ ಷೇರನ್ನು ಖರೀದಿ ಮಾಡಲ್ಲ, ನೀವು ಅದನ್ನು ಜನರಲ್ ಪಬ್ಲಿಕ್ಕಿಗೆ ಸೆಕೆಂಡ್ರಿ ಮಾರ್ಕೆಟಲ್ಲಿ, ನೀವು ಯಾರಿಗೆ ABC ಫಿನಾಯಿಲ್ ಕಂಪನಿಯ ಷೇರುಗಳನ್ನು ಖರೀದಿ ಮಾಡಲಿಕ್ಕೆ ಆಸಕ್ತಿ ಇದೆಯೋ ಅವರಿಗೆ ನಿಮ್ಮ ಷೇರುಗಳನ್ನು ಮಾರ್ಕೊಳ್ಬೇಕಾಗುತ್ತೆ. ಮುಂದಕ್ಕೆ ಹೋದರೆ, ನಮ್ಮ ದೇಶದಲ್ಲಿ
ನಮಗೆ ಷೇರುಗಳನ್ನು ಕೊಳ್ಳಲಿಕ್ಕೆ ಮಾರಾಟ ಮಾಡಲಿಕ್ಕೆ ಎರಡು ದೊಡ್ಡ ದೊಡ್ಡ ಎಕ್ಸ್ಚೇಂಜ್ಗಳಿದ್ದಾವೆ. ಅಂದರೆ ನಾವೀಗೇನಾದರೂ ಅಕಸ್ಮಾತ್ ಆಗಿ ತರಕಾರಿ ತಗೋಬೇಕಾದ್ರೆ ತರಕಾರಿ ಮಾರ್ಕೆಟ್ಗೆ ಹೋಗಬೇಕು. ಎಲೆಕ್ಟ್ರಾನಿಕ್ ಗೂಡ್ಸ್ ಏನಾದರೂ ತಗೋಬೇಕು ಅಂತಂದರೆ ಸಾದರ್ ಪತ್ರಪ್ಪ ರೋಡ್ ಎಸ್ ಪಿ ರೋಡ್ಗೆ ಹೋಗಬೇಕು. ಟಿಕೆಟ್ ಏನಾದರೂ ತೊಗೋಬೇಕು ಅಂತಂದರೆ ಮೆಜೆಸ್ಟಿಕ್ಕು ಕಳಸಿ ಪಳ್ಳೆಮ್ ಹೋಗಬೇಕು. ಹಾಗೆಯೇ ನಮಗೇನಾದರೂ ಷೇರುಗಳನ್ನು ಖರೀದಿ ಮಾಡಬೇಕು ಅಂತಂದರೆ ಸ್ಟಾಕ್ ಎಕ್ಸ್ಚೇಂಜ್ಗೆ ಹೋಗಬೇಕು ಅಥವಾ ಸ್ಟಾಕ್ ಮಾರ್ಕೆಟ್ಗೆ ಹೋಗಬೇಕು. ನಮ್ಮ ದೇಶದಲ್ಲಿ ಎರಡೇ ಎರಡು ಸ್ಟಾಕ್ ಎಕ್ಸ್ಚೇಂಜ್ ಇರೋದು, ಒಂದು ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಆರ್ ಎನ್ ಎಸ್ ಸಿ, ಇನ್ನೊಂದು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅಥವಾ ಬಿ ಎಸ್ ಸಿ. ಎಲ್ಲ ಕಂಪನಿಗಳು ಏನು ಮಾಡ್ತಾವೆ ಅಂತಂದರೆ ಅವರ ಷೇರುಗಳನ್ನು ಈ ಎರಡು ಕಂಪನಿಗಳಿಗೂ ಇಂತಿಷ್ಟು ಪರ್ಸೆಂಟು ಅಂತ ಹಂಚಿಬಿಡ್ತಾರೆ. ಈಗ ಷೇರುಗಳು ಅಪ್ರಿಸಿಯೇಷನ್ ಹೇಗಾಗುತ್ತೆ, ಯಾಕಾಗುತ್ತೆ, ಯಾಕೆ ಷೇರಿನ ರೇಟು ಜಾಸ್ತಿ ಆಗುತ್ತೆ? ಉದಾಹರಣೆಗೆ ಈ ವರ್ಷ ಚೆನ್ನಾಗಿ ಮಳೆ ಬಂದಿದೆ ಅಂತ ಇಟ್ಕೊಳ್ಳಿ, ಚೆನ್ನಾಗಿ ಬೆಳೆನೂ ಬಂತು ಅಂತ ಇಟ್ಕೊಳ್ಳಿ, ಆವಾಗ ಫರ್ಟಿಲೈಸರ್ ಕಂಪನಿ ಷೇರುಗಳು ಮೇಲಕ್ಕೆ ಹೋಗ್ತವೆ, ಟ್ರ್ಯಾಕ್ಟ್ರು ಮ್ಯಾನುಫ್ಯಾಕ್ಚರಿಂಗ್ ಮಾಡೋ ಕಂಪ್ನಿಗಳು ಮೇಲಕ್ಕೆ ಹೋಗ್ತವೆ, ಅದಾದಮೇಲೆ ಪೆಸ್ಟಿಸೈಡ್ ಕಂಪನಿಗಳು ಮೇಲಕ್ಕೆ ಹೋಗ್ತವೆ, ಯಾಕಂದರೆ ರೈತ ಬಳಸ್ತಾ ಇದ್ದಾನೆ, ಅದಾದಮೇಲೆ ಜನ್ರಲ್ಲಾಗಿ ಎಲ್ಲ ಮಾರ್ಕೆಟು ಮೇಲಕ್ಕೆ ಹೋಗ್ತವೆ, ಯಾಕಂತಂದರೆ ಈ ರೈತನ ಜೇಬಿನಲ್ಲಿ ಏನಾದರೂ ಹಣ ಇದ್ದರೆ ಅವನು ಎಲ್ಲ ಸಾಮಾನುಗಳನ್ನು ಸರಂಜಾಮುಗಳನ್ನು ಟೂತ್ಪೇಸ್ಟ್ ಆಗಲಿ ಚಾಕ್ಲೇಟ್ ಆಗಲಿ ಬಟ್ಟೆ ಆಗಲಿ ಖರೀದಿ ಮಾಡ್ತಾನೆ, ಮಾರ್ಕೆಟು ಮೇಲಕ್ಕೆ ಹೋಗುತ್ತೆ, ಸ್ಪೆಂಡಿಂಗ್ ಪವರ್ ಜಾಸ್ತಿ ಆಗುತ್ತೆ, ಆಮೇಲೆ ಸೋಪು ಬಿಸ್ಕೆಟು ಇಂಥವೆಲ್ಲ ಜಾಸ್ತಿ ಆಗ್ತವೆ. ಅದರಿಂದ ಷೇರು ಮಾರುಕಟ್ಟೆಯಲ್ಲಿ ಆ ಕಂಪನಿಗಳ ಷೇರುಗಳು, ಮುಂದಿನ ಪ್ರಶ್ನೆ ಷೇರುಗಳನ್ನು ಎಲ್ಲಿಂದ ಖರೀದಿ ಮಾಡೋದು? ಭಾಳ ಜನಕ್ಕೊಂದು ಕನ್ಫ್ಯೂಷನು ಡೌಟು ಯಾವಾಗಲೂ ಕೇಳ್ತಿರ್ತಾರೆ, ಷೇರು ಸರ್ ಷೇರುಗಳನ್ನು ಖರೀದಿ ಮಾಡೋದು ಹೇಗೆ? ಮೊದಲನೇ ಆಯ್ಕೆ ಏನು ಅಂತಂದರೆ ಐ ಪಿ ಒ ಮುಖಾಂತರ, ಅಂದರೆ ಪ್ರಾಥಮಿಕ ಷೇರುಗಳಂತೆ ಕೊಂಡುಕೊಳ್ಳುವುದು. ಎರಡನೇದು ಈಗಾಗಲೇ ಕಂಪನಿ ಎಸ್ಟಾಬ್ಲಿಷ್ ಆಗಿ ಒಂದು 25 ವರ್ಷ ಆಗಿದೆ, ಇನ್ಫೋಸಿಸ್, ವಿಪ್ರೊ, ಏಷ್ಯನ್ ಪೇಂಟ್ ಅಂತಿದ್ದರೆ ಆ ಷೇರುಗಳನ್ನು ನೀವು ಸೆಕೆಂಡ್ರಿ ಮಾರ್ಕೆಟಿಂದ ಕೊಂಡ್ಕೊಳ್ಬೇಕಾಗುತ್ತೆ, ಅದಕ್ಕೆ ನೀವು ಸ್ಟಾಕ್ ಎಕ್ಸ್ಚೇಂಜಿಗೆ ಹೋಗಬೇಕಾಗುತ್ತೆ. ಭಾಳ ಜನದೊಂದು ಪ್ರಶ್ನೆ, ಷೇರುಗಳು ಯಾಕೆ ಸರ್ ಮೇಲಕ್ಕೆ ಹೋಗ್ತವೆ, ಯಾಕೆ ಸರ್ ಕೆಳಗೆ ಬರ್ತದೆ? ಯಾವಾಗಲೂ ಟಿ ವಿನಲ್ಲಿ ಹೇಳ್ತಾರಲ್ಲ ಮೇಲಕ್ಕೋಯ್ತು ಕೆಳಕ್ಕೋಯ್ತು, ನ್ಯೂಸ್ ಪೇಪರಲ್ಲಿ ಹೇಳ್ತಾರೆ ಮೇಲಕ್ಕೋಯ್ತು ಕೆಳಕ್ಕೋಯ್ತು, ಇವತ್ತು ಇಷ್ಟು ಪಾಯಿಂಟ್ ಕೆಳಗೆ ಬಿತ್ತು, ಇಷ್ಟು ಪಾಯಿಂಟ್ ಮೇಲೋಯ್ತು, ಜನ ಖುಷಿ ಪಡ್ತಾ ಇದ್ದಾರೆ, ದುಃಖ ಪಡ್ತಾ ಇದ್ದಾರೆ, ಯಾಕೆ? ಷೇರು ಮಾರುಕಟ್ಟೆಯಲ್ಲಿ ಎರಡೇ ಪ್ರಿನ್ಸಿಪಲ್ ಇರೋದು, ಮೇಲೆ ಹೋಗೋದಕ್ಕೆ ಕಮ್ಮಿ ಆಗೋದಕ್ಕೆ, ಡಿಮಾಂಡ್ ಆ್ಯಂಡ್ ಸಪ್ಲೈ. ಉದಾಹರಣೆ ಕೊಟ್ಬಿಡ್ತೀನಿ ಟೊಮ್ಯಾಟೋ ಬಗ್ಗೆ. ಮಾರುಕಟ್ಟೆಗೆ ಏನಾದರೂ ವೆಜಿಟೇಬಲ್ ಮಾರುಕಟ್ಟೆಗೆ ಏನಾದರೂ ಜಾಸ್ತಿ ಟೊಮ್ಯಾಟೊ ಬಂದರೆ, ಸಪ್ಲೈ ಜಾಸ್ತಿ ಆಯಿತು, ಆಮೇಲೆ ಡಿಮಾಂಡ್ ಕಮ್ಮಿ ಆಯಿತು, ಟೊಮ್ಯಾಟೊ ಬೆಲೆ ಕೆಳಕ್ಕೆ ಹೋಗುತ್ತೆ. ಅಕಸ್ಮಾತ್ ಮಾರುಕಟ್ಟೆಯಲ್ಲಿ ಟೊಮ್ಯಾಟೋನೇ ಬರಲಿಲ್ಲ ಅಂತ ಇಟ್ಕೊಳ್ಳಿ, ಡಿಮಾಂಡ್ ಜಾಸ್ತಿ ಆಯಿತು, ಸಪ್ಲೈ ಕಮ್ಮಿ ಆಯಿತು, ಟೊಮ್ಯಾಟೊ ಬೆಲೆ ಜಾಸ್ತಿ ಆಗುತ್ತೆ. ಅದೇ ಥರನೇ ಸ್ಟಾಕ್ ಮಾರ್ಕೆಟಲ್ಲಿ ಷೇರುಗಳು ಎಷ್ಟು ಸಪ್ಲೈ ಆಗ್ತವೆ ಅದರ ಮೇಲೆ ರೇಟು ಮೇಲೆ ಕೆಳಗೆ ಹೋಗುತ್ತೆ. ಉದಾಹರಣೆಗೆ ಯಾವುದೋ ಒಂದು ದಿನ ಏಷ್ಯನ್ ಪೇಂಟು ಷೇರುಗಳು ಅಧಿಕವಾಗಿ ಚಲಾವಣೆಗೆ ಬಂತು ಅಂತಂದರೆ, ಡಿಮಾಂಡ್ ಕಮ್ಮಿಯಾಗಿ ಸಪ್ಲೈ ಜಾಸ್ತಿಯಾಗಿ ಏಷ್ಯನ್ ಪೇಂಟಿನ ಬೆಲೆ ಕಮ್ಮಿ ಆಗುತ್ತೆ. ಆಪೋಸಿಟ್ ಆದರೆ ಏಷ್ಯನ್ ಪೇಂಟಿನ ಬೆಲೆ ಜಾಸ್ತಿ ಆಗುತ್ತೆ ಆ ದಿನ. ಇದೇ ಥರ ಥ್ರೂಔಟ್ ದ ಇಯರ್, ವರ್ಷ ವರ್ಷ ಪ್ರತಿದಿನ ಷೇರು ಮಾರುಕಟ್ಟೆಯಲ್ಲಿ ಡಿಮಾಂಡ್ ಮತ್ತು ಸಪ್ಲೈ ಮೇಲೆ ಅನುಗುಣವಾಗಿ ಷೇರುಗಳು ಮೇಲೆ ಕೆಳಗೆ ಕೆಳಗೆ ಮೇಲೆ ಹೋಗ್ತಾ ಇರುತ್ತೆ. ಷೇರುಗಳಲ್ಲಿ ಪ್ರಾಫಿಟ್ ಮಾಡ್ಕೊಳ್ಳೋದು ಹೇಗೆ? ಯಾವುದೋ ಒಂದು ಕಂಪನಿಗೆ ಬಿಸ್ನೆಸ್ ಮಾಡಿ ಪ್ರಾಫಿಟ್ ಆಯಿತು ಅಂತ ಇಟ್ಕೊಳ್ಳಿ, ಆವಾಗ ವರ್ಷದ ಕೊನೆಯಲ್ಲೋ 2 ವರ್ಷಕ್ಕೊಂದ್ಸರಿನೋ ಅವರು ಡಿವಿಡೆಂಡ್ ಅಥವಾ ಲಾಭಾಂಶವನ್ನು ಜನರಿಗೆ ಹಂಚ್ತಾರೆ, ಇಷ್ಟು ಪರ್ಸೆಂಟ್ ನಾವು ನಿಮಗೆ ವಾಪಸ್ ಕೊಡ್ತೀವಿ, ನೀವೆಲ್ಲ ನಮ್ಮ ಪಾಲುದಾರರು ಅಂತ ಕೊಡ್ತಾರೆ. ಅಕಸ್ಮಾತ್ ಕೆಲವು ಕಂಪನಿಗಳು ಆ ಹಣದ ರೂಪದಲ್ಲಿ ಕೊಡೋದಿಲ್ಲ ಅಂತಾದರೆ ಬೋನಸ್ ಷೇರುಗಳು ಅಂತ ಆ ಹಣದ ಬದಲಾಗಿ ಜಾಸ್ತಿ ಷೇರುಗಳನ್ನು ತಮ್ಮ
ಪಾಲುದಾರರಿಗೆ ಷೇರು ಮಾರುಕಟ್ಟೆಯಲ್ಲಿ ಷೇರ್ ಹೋಲ್ಡರ್ಸಿಗೆ ಎಕ್ಸ್ಟ್ರಾ ಷೇರುಗಳನ್ನು ಬೋನಸ್ ಆಗಿ ಕೊಡ್ತಾರೆ. ಈಗ ನೀವು ಹಣ ಮಾಡ್ಕೊಳ್ಳೋದು ಹೇಗೆ, ಒಂದು ಉದಾಹರಣೆ ಕೊಡ್ತಾ ಇದ್ದೀನಿ. ಉದಾಹರಣೆಗೆ ನೀವೇನಾದರೂ 1980 ಇಸ್ವಿನಲ್ಲಿ 10,000 ರೂಪಾಯಿ ಕೊಟ್ಟು 100 ಷೇರುಗಳು, ಒಂದು ಷೇರಿಗೆ 100 ರೂಪಾಯಿಯಂತೆ ವಿಪ್ರೋ ಷೇರುಗಳನ್ನು ಏನಾದರೂ ಖರೀದಿ ಮಾಡಿದರೆ, ಇದೀಗ 2020 ನೀವೇನಾದರೂ ಮಾರಿಕೊಂಡ್ರೆ ಅಪ್ರಾಕ್ಸಿಮೇಟಾಗಿ 500 ರಿಂದ 550 ಕೋಟಿ ನಿಮಗೆ ಲಭ್ಯವಾಗುತ್ತದೆ. ಇಷ್ಟು ಪ್ರಾಫಿಟ್ಟು ಷೇರ್ನಲ್ಲಿ ಬಂದಿದೆ. ನಮ್ಮ ದೇಶದಲ್ಲಿ ಕೂಡ ಈ ಷೇರು ಮಾರುಕಟ್ಟೆಯಲ್ಲಿ ಪಂಟರ್ಸ್ ಇದ್ದಾರೆ, ಸಿಕ್ಕಾಪಟ್ಟೆ ದುಡ್ಡು ಮಾಡಿದ್ದಾರೆ. ಕೆಲವು ಎಕ್ಸಾಂಪಲ್ಗಳನ್ನು ಹೇಳ್ತಾ ಇದ್ದೀನಿ. ರಾಕೇಶ್ ಜುಂಜುನ್ವಾಲಾ ಇರ್ಬೋದು, ರಮೇಶ್ ದಮಾನಿ ಇರ್ಬೋದು, ರಾಧಾಕೃಷ್ಣ ದಮಾನಿ ಇರ್ಬೋದು, ವಿಜಯ್ ಕೇಡಿಯಾ ಇರ್ಬೋದು, ಕಳೆದ ಹಲವಾರು ವರ್ಷಗಳಲ್ಲಿ ಕೋಟಿಗಟ್ಟಲೆ ಹಣವನ್ನು ಷೇರು ಮಾರುಕಟ್ಟೆಯಿಂದ ಸಂಪಾದನೆ ಮಾಡಿದಂಥ ಇತಿಹಾಸ ಇದೆ. ಈಗ ಷೇರು ಮಾರುಕಟ್ಟೆ ಬಗ್ಗೆ ಇನ್ಫಾರ್ಮೇಷನ್ ಬೇಕಾದರೆ ಏನು ಮಾಡಬೇಕು? ನೀವು ಎಕನಾಮಿಕ್ ಟೈಮ್ಸ್ ನ್ಯೂಸ್ ಪೇಪರ್ ಓದ್ಬೋದು, ಬಿಸ್ನೆಸ್ ಸ್ಟ್ಯಾಂಡರ್ಡ್ ಓದ್ಬೋದು, moneycontrol.com ಅನ್ನೋಂಥ ವೆಬ್ಸೈಟ್ಗೆ ಹೋಗ್ಬೋದು, ಗೂಗಲ್ಗೆ ಹೋಗಿ ಹೊಡೆದ್ರೆ ಬರುತ್ತೆ, ಇಲ್ಲ investing.com ಅಂತನ್ನುವಂಥ ಒಂದು ವೆಬ್ಸೈಟ್ಗೆ ಹೋದ್ರೂ ಸಿಗುತ್ತೆ. ಒಂದು ಸಣ್ಣ ಎಕ್ಸಸೈಸನ್ನು ನೀವು ಮಾಡಿ ನಿಮ್ಮ ನಾಲೆಜ್ಗೋಸ್ಕರ ಇವತ್ತು ನೀವು moneycontrol.com ಹೋಗ್ಬಿಟ್ಟು ಈ ಷೇರುಗಳನ್ನು, ಉದಾಹರಣೆಗೆ ಏಷ್ಯನ್ ಪೇಂಟ್ ಇರ್ಬೋದು, HDFC ಬ್ಯಾಂಕ್ ಇರ್ಬೋದು, ಇಲ್ಲ ಟೈಟನ್ ಇರ್ಬೋದು, ಪ್ರತಿದಿನ ಎಷ್ಟು ಪ್ರಾಫಿಟ್ ಬಂದಿದೆ, ವಾರಕ್ಕೊಂದ್ಸತಿ ಎಷ್ಟು ಪ್ರಾಫಿಟ್ ಬಂದಿದೆ, ವರ್ಷಕ್ಕೊಂದ್ಸರಿ ಎಷ್ಟು ಪ್ರಾಫಿಟ್ ಬಂದಿದೆ, 10 ವರ್ಷದ ಕೆಳಗೆ ತಗೊಂಡ್ರೆ ಎಷ್ಟು ಪ್ರಾಫಿಟ್ ಬಂದಿದೆ ಅಂತ ನೀವು ಕ್ಯಾಲ್ಕುಲೇಟ್ ಮಾಡಿ ಕಂಡುಹಿಡೀರಿ. ಇದೊಂದು ಒಳ್ಳೆಯ ಎಕ್ಸಸೈಸ್. ಆಮೇಲೆ ಷೇರುಗಳನ್ನು ಖರೀದಿ ಮಾಡಬೇಕಾದ್ರೆ ಎಲ್ಲಿ ಹೋಗಬೇಕು? ತರಕಾರಿ ಮಾರ್ಕೆಟಿಗೆ ಹೋದಂಗೆ ಹೋಗಬೇಕಾ? ಬೇಡ. ನೀವು ನಿಮ್ಮ ಮನೆಯಲ್ಲಿಯೇ ಕೂತ್ಕೊಂಡು ಆ ಷೇರು ಕಂಪೆನಿಯ ಆ್ಯಪನ್ನು ಏನಾದರೂ ನಿಮ್ಮ ಮೊಬೈಲ್ನಲ್ಲಿ ಡೌನ್ಲೋಡ್ ಮಾಡ್ಕೊಂಬಿಟ್ರೆ ಮನೆಯಲ್ಲಿಯೇ ಕುಳಿತುಕೊಂಡು ನೀವು ಬೈ ಆ್ಯಂಡ್ ಸೆಲ್ ಅಂತ ಆರ್ಡರ್ ಕೊಟ್ಟರೆ ನಿಮಗೆ ನಿಮ್ಮ ಅಕೌಂಟಲ್ಲಿ ಷೇರುಗಳು ಜಮಾ ಆಗ್ತವೆ. ಅಕಸ್ಮಾತ್ ಅದೇನಾದರೂ ಆಗಲ್ಲ ಅಂತಂದರೆ ನೀವು ಬ್ರೋಕರಿಗೆ ಡೈರೆಕ್ಟಾಗಿ ಫೋನ್ ಮಾಡಿಬಿಟ್ರೆ ಅವರು ಕೂಡ ನಿಮ್ಮ ಅಕೌಂಟಲ್ಲಿ ಷೇರುಗಳನ್ನು ಖರೀದಿ ಮಾಡಿ ಇಟ್ಕೊಳ್ತಾರೆ. ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದಿದ್ದರೆ ಇವಾಗ ಸಬ್ಸ್ಕ್ರೈಬ್ ಅಂತ ಒತ್ತಿ ಬೆಲ್ ಐಕಾನನ್ನು ಪ್ರೆಸ್ ಮಾಡಿಬಿಟ್ರೆ ನಿಮಗೆ ಅನುಕೂಲ ಆಗುತ್ತೆ. ಅಷ್ಟೇ ಅಲ್ಲ, ಲೈಕ್ ಅಂತ ಒತ್ತಿ ಅದಾದ ಮೇಲೆ ಈ ವಿಡಿಯೋ ಬಗ್ಗೆ ಕಮೆಂಟ್ ಮಾಡಿ ನಿಮಗೇನು ಬೆನಿಫಿಟ್ ಆಗಿದೆ ಅಂತ, ಅದಾದ ಮೇಲೆ ಯಾರ್ಯಾರಿಗೆ ಕಳಿಸ್ಬೇಕು ಅನ್ನೋ ಮನಸ್ಸಿದೆಯೋ ಅವರಿಗೆಲ್ಲರಿಗೂ ಇದನ್ನು ಶೇರ್ ಮಾಡಿ. ನಮಸ್ಕಾರ.